ಬಜರಂಗ ದಳ ಮಂಗಳೂರು ವಿಭಾಗ ಸಹ ಸಂಯೋಜಕ ಪುನೀತ್ ಅತ್ತಾವರ ಉಡುಪಿಯ ಕಾರ್ಕಳದಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ ಆರೋಪ ಕೇಳಿಬಂದಿದ್ದು, ಪುನೀತ್ ಅತ್ತಾವರ ಹಾಗೂ ಕಾರ್ಕಳ ಬಜರಂಗ ದಳ ನಗರ ಸಂಚಾಲಕ ಸಂಪತ್ ವಿರುದ್ಧ ಕಾರ್ಕಳ ನಗರ ಠಾಣೆಯಲ್ಲಿ ಪೊಲೀಸರು ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿಕೊಂಡಿದ್ದಾರೆ. ಆಗಸ್ಟ್ 13ರ ಭಾನುವಾರದಂದು ಕಾರ್ಕಳ ನಗರ ಬಜರಂಗ ದಳ ವತಿಯಿಂದ ಕಾರ್ಕಳದಲ್ಲಿ ಪಂಚಿನ ಮೆರವಣಿಗೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿರುವಂತಹ ಪುನೀತ್ ಅತ್ತಾವರ, ಬ್ಯಾರಿ ಯಾವ ಕೈಯಿಂದ ಗೋಮಾತೆಯನ್ನು ಕಡಿಯುತ್ತಾನೋ ಅವನ ದೇಹದಿಂದ ಅದೇ ಕೈಯನ್ನು ಬೇರ್ಪಡಿಸುವ ಸಂಕಲ್ಪವನ್ನು ತೊಡಬೇಕೆಂದು ಹೇಳಿಕೆಯನ್ನು ನೀಡಿದ್ದಾರೆ. ಈ ಕುರಿತು ಕಾರ್ಕಳ ನಗರ ಠಾಣೆಯ ಪೊಲೀಸರು ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿಕೊಂಡಿದ್ದು ತನಿಖೆ ಮುಂದುವರೆಸಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಅವ್ಯಾಹತವಾಗಿ ಗೋಕಲಾಂತರ ಎಲ್ಲಿ ನಡೀತದೆ ಅಂದ್ರೆ ಈ ಕಾರ್ಕಳ ತಾಲೂಕಿನಲ್ಲಿ. ಈ ಅಖಂಡ ಭಾರತ ಸಂಕಲ್ಪ ದಿನದ ಈ ಸಭಾ ಕಾರ್ಯಕ್ರಮದಲ್ಲಿ ನಾವು ಪ್ರತಿಜ್ಞೆ ಮಾಡಬೇಕಾಗಿದೆ. ಯಾವ ಆ ಮುಸಲ್ಮಾನ ಬ್ಯಾರಿ ಯಾವ ಕೈಯಿಂದ ಆ ಗೋಮಾತೆಯನ್ನು ಕಡಿತಾನ ಅವನ ದೇಹದಿಂದ ಅದೇ ಕೈ ಬೇರ್ಪಡಬೇಕು. ಅವನ ದೇಹದಿಂದ ಅವನ ಕೈ ಬೇರೆ ಆಗಬೇಕು. ಆ ರೀತಿಯ ಸಂಕಲ್ಪ ನಾವು ಇವತ್ತು ಮಾಡಬೇಕಾಗಿದೆ ಬಂಧುಗಳೇ. ಆ ಮುಖಾಂತರ ನಮ್ಮ ಆ ಗೋಮಾತೆಯ ರಕ್ಷಣೆ ನಾವು ಮಾಡಬೇಕಾಗಿದೆ. ಕಾಂಗ್ರೆಸ್ ತುಷ್ಟೀಕರಣದ ಮುಂದುವರಿದ ಭಾಗ ನಮ್ಮ ಕಾರ್ಯಕರ್ತರ ಹತ್ಯೆ, ನಮ್ಮ ಹಿಂದೂ ಕಾರ್ಯಕರ್ತರ ಸಾಲು ಸಾಲು ಹತ್ಯೆಗಳು. ಇವತ್ತು ಇಸ್ಲಾಮನ್ನು ವಿರೋಧ ಮಾಡಿದ ಒಂದೇ ಒಂದು ಕಾರಣಕ್ಕೆ, ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡಿದ ಎಂಬ ಒಂದೇ ಒಂದು ಕಾರಣಕ್ಕೆ ಇವತ್ತು ಬಜರಂಗ ದಳ ಕಾರ್ಯಕರ್ತರ ಹತ್ಯೆಗಳು.